ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಕ್ರಿಸ್ತನ ಮಧುರ ನಾಮದಲ್ಲಿ ಆಹ್ವಾನಿಸ್ತೇನೆ. ಈ ದಿನ ನಾವು ಕಲಿತಕ್ಕಂಥ ವಿಷಯ ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಆಡಿರತಕ್ಕಂಥ ಎರಡನೇ ಮಾತು. ಅದು ನಾವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯದ ನಾವು 43ನೇ ವಚನದಲ್ಲಿ ನೋಡ್ತೇವೆ. ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು. ಯೇಸು ಸ್ವಾಮಿಯು ಶಿಲುಬೆ ಮೇಲೆ ಇದ್ದಾಗ ಕಳ್ಳನಿಗೆ ಹೇಳಿರ್ತಕ್ಕಂಥ ಮಾತು ಎಷ್ಟು ಅದ್ಭುತವಾದಂತಹ ಮಾತಿದು. ನಾನು ನೀನು ಈ ಸಂದರ್ಭದಲ್ಲಿದ್ದಾಗ, ನೀನು ನನ್ನ ಸಂಗಡ ಪರದೇಶಿಯಲ್ಲಿರುವಿ ಎಂದು ನಿನ್ನ ಹೆಸರು ತಗೊಂಡು ಹೇಳಿದಾಗ ಎಷ್ಟು ಸಂತೋಷವಾಗುವಂತಹ ಸಂದರ್ಭ. ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ನಾವು ಯೇಸು ಸ್ವಾಮಿಯಿಂದ ಈ ಮಾತನ್ನು ಹೇಳಲಿಕ್ಕೆ ಅಪೇಕ್ಷಿಸಬಹುದಾ? ಯೇಸು ಸ್ವಾಮಿ ನಮ್ಮನ್ನು ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯನಾ? ಹೌದು, ಯೇಸು ಸ್ವಾಮಿ ಈ ಮಾತು ಹೇಳಲಿಕ್ಕೆ ಸಾಧ್ಯ. ಯಾವಾಗ ಅಂದರೆ ನೀನು ಯೇಸು ಸ್ವಾಮಿನ ತಿಳಿದುಕೊಂಡಾಗ. ಜೀವಮಾನದಲ್ಲಿ ಸತ್ಯವೇದದಲ್ಲಿ ನೀನು ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳದೇ ಹೋದರೆ ನಮ್ಮ ಜೀವಮಾನಕ್ಕೆ ಅರ್ಥವಿಲ್ಲ. ತನ್ನ ಜೀವಮಾನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿದ್ದಾನೆ. ಯೇಸು ಸ್ವಾಮಿಯನ್ನು ಅರಿಯದ ಮನುಷ್ಯ, ವಾಕ್ಯವನ್ನು ಓದದ ಮನುಷ್ಯ ತನ್ನ ಸ್ವಂತ ಬಾಯಿಂದ ಹೇಳ್ತಾನೆ, ನಾವಾದರೂ ಈ ಶಿಕ್ಷೆಗೆ ಯೋಗ್ಯರಾಗಿದ್ದೇವೆ. ಈತನು ಏನು ಮಾಡಲಿಲ್ಲ, ಈತನು ಯಾವ ತಪ್ಪು ಮಾಡಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಈತನಿಗೆ ದೀಕ್ಷಾಸ್ನಾನವಾಗಿಲ್ಲ, ಈತನಿಗೆ ಯಾವ ರೀತಿಯಾದಂತಹ ಆರಾಧನೆ ಕ್ರಮ ಪಾಲಿಸಲಿಲ್ಲ. ಆತನು ದೇವರನ್ನು ಅರಿಯದವನು. ನಮ್ಮ ಮಧ್ಯದಲ್ಲಿ ಅನೇಕರಿದ್ದೇವೆ, ನಾವು ದೇವರನ್ನು ಅರಿತವರಾಗಿದ್ದು ಸಹ ದೇವರನ್ನು ನಾವು ನಂಬುತ್ತಾ ಇಲ್ಲ. ಯೇಸು ಸ್ವಾಮಿಯನ್ನು ನಾವು ನಂಬುವಂಥದ್ದೇ ಸತ್ಯವೇದದ ಮುಖ್ಯ ಉದ್ದೇಶವಾಗಿದೆ. ಎಲ್ಲಿವರೆಗೆ ನೀವು ಸತ್ಯವೇದವು ಅರ್ಥ ಮಾಡಿಕೊಳ್ಳದಿರುವೋ, ಸತ್ಯ ಅಂದರೆ ಯೇಸು ಸ್ವಾಮಿಯೇ ಸತ್ಯದ ವೇದವಾಗಿದ್ದಾನೆ. ಕನ್ನಡದ ಭಾಷೆಯಲ್ಲಿ ಸತ್ಯ ವೇದ, ಸತ್ಯ ಬಂದು ಯೇಸು ಕ್ರಿಸ್ತನು ಆ ಸತ್ಯವಾಗಿದ್ದಾನೆ. ಆ ಸತ್ಯವೇ ಯೇಸು ಕ್ರಿಸ್ತನಿಂದ ಹುಟ್ಟಿದ್ದು. ಕ್ರಿಸ್ತನ ವೇದ, ಸತ್ಯ ವೇದ. ಯೋಹಾನ ಬರೆದ ಸುವಾರ್ತೆ 5:39 ವಚನದಲ್ಲಿ ಯೇಸು ಸ್ವಾಮಿಯು ತನ್ನ ಸ್ವಂತ ಮಾತಿನಿಂದ ಹೇಳ್ತಾನೆ. ಅದ್ಯಾವುದಂದ್ರೆ ಯೋಹಾನ ಬರೆದ ಸುವಾರ್ತೆ 5:39 ವಚನ, ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆಂದು ನೀವು ನೆನೆಸಿ ಅವುಗಳನ್ನು ವಿಚಾರಿಸುತ್ತಿರಲ್ಲ. ಹೇಳ್ತಾ ಇದ್ದೀರಾ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುವವುಗಳಾಗಿವೆ. ಶಾಸ್ತ್ರದಿಂದ, ಬೈಬಲ್ನಿಂದ, ಸತ್ಯ ವೇದದಿಂದ ನಾವು ನಿತ್ಯ ಜೀವ ಪಡಿತೇವೆಂದು ನಾವು ಅದನ್ನು ವಿಚಾರಿಸ್ತೇವೆ. ಆದರೆ ಅವು ಯೇಸು ಕ್ರಿಸ್ತನ ವಿಷಯದಲ್ಲಿ ಸಾಕ್ಷಿ ಹೇಳ್ತವೆ. ಪ್ರಿಯ ಸಹೋದರ ಸಹೋದರಿ, ನಾವು ಯಾರನ್ನು ಹುಡುಕ್ತಾ ಇದ್ದೇವೆ? ನೀನು ಯಾರನ್ನು ಹುಡುಕ್ತಾ ಇದ್ದಿ? ನೀನು ನಿತ್ಯ ಜೀವವನ್ನು ಹುಡುಕ್ತಾ ಇದ್ದೀಯೋ? ನೀನು ನಿನ್ನ ರಕ್ಷಣೆಗೋಸ್ಕರ ಹುಡುಕ್ತಾ ಇದ್ದೀಯೋ? ಮೊದಲು ಯೇಸು ಸ್ವಾಮಿಯನ್ನು ಹುಡುಕು, ಮೊದಲು ಯೇಸು ಸ್ವಾಮಿಯನ್ನು ಕಂಡುಕೋ. ನೋಯಿಂಗ್ ಜೀಸಸ್ ಈಸ್ ಆಲ್ ಅಬೌಟ್ ಯುವರ್ ಲೈಫ್. ನಿನ್ನ ಜೀವಮಾನದ ಗುರಿಯೇ ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳೋದಾಗಿರಬೇಕು. ಯೇಸು ಸ್ವಾಮಿಯು ನಿನ್ನ ಜೀವಮಾನದಲ್ಲಿ ಬರದೇ ಹೋದರೆ, ಯೇಸು ಸ್ವಾಮಿಯ ಕಾರ್ಯಗಳು ನಿನ್ನ ಜೀವಮಾನದಲ್ಲಿ ತಿಳಿದುಕೊಳ್ಳದೆ ಹೋದರೆ ನನ್ನ ಜೀವಕ್ಕೆ, ನನ್ನ ಆತ್ಮಕ್ಕೆ ಯಾವ ಲಾಭ ಇಲ್ಲ. ನಾನು ನೀನು ಲೋಕದಲ್ಲಿ ಯಾರೇ ಆಗಿರಲಿ, ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳುವುದೇ ಸತ್ಯವೇದ ಮುಖ್ಯ ಉದ್ದೇಶವಾಗಿದೆ. ಕಳ್ಳನು ದೀಕ್ಷಾಸ್ನಾನ ತೆಗೆದುಕೊಳ್ಳಲಿಲ್ಲ, ಕಳ್ಳನು ಯಾವ ಪುಣ್ಯಕ್ರಿಯೆ ಮಾಡಲಿಲ್ಲ, ಕಳ್ಳನು ಜನರನ್ನು ಲೂಟಿ ಮಾಡುವುದು, ಜನರನ್ನು ಮೋಸ ಮಾಡುವುದು, ಜನರನ್ನು ಹಗೆ ಮಾಡುವುದೇ ಆತನ ಕೆಲಸವಾಗಿತ್ತು. ಆದರೆ ಯಾವಾಗ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದನೋ, ಯಾವಾಗ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ತಿಳಿದುಕೊಂಡನೋ, ನೀನೇ ಬರಬೇಕಾದ ಮಸ್ಸಿಯನು, ನೀನು ಬರುವಾಗ ನನ್ನನ್ನು ನೆನೆಸಿಕೋ ಎಂದು ಯಾವಾಗ ಹೇಳಿದನೋ, ಅವನಿಗೆ ಆ ತಕ್ಷಣ ರಕ್ಷಣೆ ಆಯಿತು. ನೀನು ಯೇಸು ಸ್ವಾಮಿನ ತಿಳಿದುಕೊಳ್ತಾ ಇದೀಯಾ? ಯೇಸು ಸ್ವಾಮಿ ಸಾಧಾರಣ ವ್ಯಕ್ತಿ ಎಂದು ಲೋಕದ ಅನೇಕ ಜನರು ಮಾತಾಡುವಾಗ ನಾನು ನೀನು ಯೇಸು ಸ್ವಾಮಿನ ಏನೆಂದು ತಿಳಿದುಕೊಂಡಿದ್ದೇವೆ? ಯೇಸು ಸ್ವಾಮಿಯು ಮಾತ್ರ ಒಂದು ವ್ಯಕ್ತಿಯಾಗಿದ್ದಾನ? ಯೇಸು ಸ್ವಾಮಿಯು ಅನೇಕ ದೇವರಗಳ ಹಾಗೆ ದೇವರಾಗಿ ಸೀಮಿತವಾಗಿದ್ದಾನ? ಆದರೆ ಯೇಸು ಸ್ವಾಮಿ ನಿಜವಾಗಿಯೂ ರಕ್ಷಣೆ ಕೊಡುವಂತಹ, ಜೀವ ಕೊಡುವಂತಹ ದೇವರಾಗಿದ್ದಾನೆ. ನಾನು ನೀನು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ಸತ್ಯವೇದ ಉದ್ದೇಶವಾಗಿದೆ. ನೋಯಿಂಗ್ ಜೀಸಸ್ ಈಸ್ ಆಲ್ ಅಬೌಟ್ ದ ಟ್ರೂತ್. ಸತ್ಯ ವೇದ, ಕಳ್ಳನ ಉಪಾಧಿಯಲ್ಲಿ ನಾವಿದ್ದೇವೆ. ನಾವು ಎಲ್ಲ ರೀತಿಯಾದಂಥ ಅನೀತಿಯ ಕಾರ್ಯಗಳು ಮಾಡಿದ್ದೇವೆ. ನಮಗೆ ರಕ್ಷಣೆ ಬರುವಂಥದ್ದು ಯೇಸು ಸ್ವಾಮಿಯಿಂದ.
ದೇವರು ಈ ಭೂಮಿಯ ಮೇಲೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ನಾವು ಗಮನಿಸ್ತೇವೆ. ಯೇಸು ಸ್ವಾಮಿಯನ್ನು ತಿಳಿದುಕೊಳ್ಳುವುದು ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ದೀಕ್ಷಾ ಸ್ನಾನ ಇರುವಂಥದ್ದು ಕ್ರಿಯೆ ಹೀಗಿದೆ: ನೀರಿನಲ್ಲಿ ಮುಳುಗುವುದು, ನೀರಿನಿಂದ ಹೊರಗಡೆ ಬರುವುದು. ಒಬ್ಬ ಅಭಿಷಿಕ್ತ ಬೋಧಕನಿಂದ ನೀರಿನ ಒಳಗಡೆ ಹೋಗಿ ತಂದೆ ಮಗ ಪವಿಶುದ್ಧಾತ್ಮನ ಹೆಸರಿನಲ್ಲಿ ನೀರಿನ ಒಳಗಡೆ ಹೋಗಿ ನೀರಿನ ಹೊರಗಡೆ ಬಂದಾಕ್ಷಣ ನಾವು ಹೊಸರಾಗಿ ಹುಟ್ಟುತ್ತೇವೆಂದು ನಾವು ನಂಬೋರಾಗಿದ್ದೇವೆ. ಇದು ಮಾತ್ರ ಇದಕ್ಕೆ ಸೀಮಿತವಾಗಿದೆಯಾ? ಖಂಡಿತ ಇಲ್ಲ. ಈ ಕ್ರಿಯೆ ಮಾಡುವುದರ ಮೂಲಕ ನಾವು ಯೇಸು ಕ್ರಿಸ್ತನು ನೀರಿನಲ್ಲಿ ಮುಳುಗುವಾಗ ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾನೆ. ನೀರಿನ ಹೊರಗಡೆ ಬರುವಾಗ ನಾವು ಯೇಸು ಕ್ರಿಸ್ತನು ನನಗೋಸ್ಕರ ಎದ್ದಿದ್ದಾನೆ ಅನ್ನುವಂಥ ಸಾಕ್ಷಿಯನ್ನು ತೋರಿಸುವುದೇ ಈ ದೀಕ್ಷಾ ಸ್ನಾನದ ಕ್ರಿಯೆಯಾಗಿದೆ. ಇದನ್ನು ನಾನು ನಂಬುತ್ತೇನೆ ಎಂದು ದೀಕ್ಷಾ ಸ್ನಾನ ಮೂಲಕ ತೋರಿಸುವಂಥದ್ದಾಗಿದೆ. ಅದು ತಾನೇ ಕಳ್ಳನಾದಂತಹ ಈ ವ್ಯಕ್ತಿ ಯೇಸು ಸ್ವಾಮಿ ಎದುರುಗಡೆ ಮಾಡ್ತಾನೆ: ನೀನು ರಾಜ್ಯವನ್ನು ಪಡೆದುಕೊಂಡು ಬರುವಾಗ ನನ್ನನ್ನು ನೆನೆಸಿಕೋ, ನೀನೇ ಮಸಿಯನು, ನೀನೇ ರಕ್ಷಕನನ್ನು ನಾವು ತಿಳಿದುಕೊಂಡಿದ್ದೇವೆ ಎಂದು ಆ ಮಾತು ಹೇಳ್ತಾನೆ. ನಾನು ನೀನು ಕಳ್ಳನ ಉಪಾದಿಯಲ್ಲಿದ್ದೇವೆ, ನಾನು ನೀನು ಕಳ್ಳರಾಗಿದ್ದೇವೆ. ಯೇಸು ಸ್ವಾಮಿಯನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಮ್ಮ ಜೀವಮಾನ ನಿರಾಸವಾಗಿ ಅರ್ಥವಿಲ್ಲದ ರೀತಿಯಲ್ಲಿ ಬದುಕುವುದಾಗಿದೆ. ಪ್ರಿಯ ಸಹೋದರ ಸಹೋದರಿ, ಕಳ್ಳನು ದೀಕ್ಷಾ ಸ್ನಾನ ತಗೊಂಡಿಲ್ಲ, ಯೇಸು ಸ್ವಾಮಿ ರಕ್ಷಣೆ ಕೊಟ್ಟಿದ್ದಾನೆಂದು ನೀನು ಈ ದಿನ ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ ಎಂದು ಹೇಳಿದ್ದಾನೆ. ನನಗೂ ನಿನಗೂ ಹೇಳುವಂತಹ ಮಾತು ಬೇಕಾಗಿದೆ. ನನಗೂ ದೇವರೇ ನೀನು ನನಗೆ ರಕ್ಷಣೆ ಮಾಡು ಅಂತ ಹೇಳಿದಾಗ, ಮಗನೇ ನೀನು ಈ ದಿನ ನನ್ನ ಸಂಗಡ ಪರದೇಶಿಯಲ್ಲಿ ಇರ್ತೀ ಎಂದು ನನಗೂ ನಿನಗೂ ಹೇಳ್ತಾ ಇದ್ದಾನೆ. ನಾವು ಹೇಳಲು ಆ ಯೋಗ್ಯತೆ ಪಡೆದಿದ್ದೇವ? ನಾವು ಕ್ರಿಸ್ತನನ್ನು ನಂಬಿದಾಗ ಮಾತ್ರ ಇದು ಆಗಲಿಕ್ಕೆ ಸಾಧ್ಯ. ಕಳ್ಳನುಪಾದಿಲ್ಲಿ ನಾವಿದ್ದೇವೆ, ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ಯೇಸು ಸ್ವಾಮಿಯೇ ನಿಜವಾದ ದೇವರು ಎಂದು ಎಲ್ಲ ಹೀನ ಕಾರ್ಯಗಳು, ಎಲ್ಲ ಅಶುದ್ಧ ಕಾರ್ಯಗಳು ಬಿಟ್ಟು ಯೇಸು ಸ್ವಾಮಿ ಸ್ವೀಕಾರ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ.